हेलो फ्रेंड्स, वेलकम टू डॉल्फिन अप्लायंस चैनल। आप सभी का खूब खूब स्वागत है हमारे यूट्यूब चैनल में। दोस्तों, आज हमारे यहाँ स्पेशली कस्टमर आए हुए हैं कर्नाटका में, मैसूर करके सिटी है, वहाँ से कस्टमर आए हुए हैं जिन्होंने हमको सॉफ्टी आइसक्रीम मशीन, कॉफी मशीन और पॉपकॉर्न मशीन का ऑर्डर दिया हुआ है। तो आज यहाँ पे डिलीवरी लेने के लिए कस्टमर मशीन की डिलीवरी लेने के लिए आए, तो हम कस्टमर को पूरी मशीन में से आइसक्रीम कैसे बनता है, कैसे उसको फ्लेवर बनाया जाता है, मशीन में कैसे डाला जाता है, आइसक्रीम कैसे बनाया जाता है और आइसक्रीम का क्वालिटी और टेस्ट कैसा है, तो ये वीडियो के अंदर हम सर को पूरी जानकारी देंगे। तो थोड़ा हम सर से बात करते हैं। हेलो सर। हेलो सर। हेलो, कहाँ से सर आप? हम कर्नाटक मैसूर से आए हैं। कर्नाटक मैसूर से आए। मेरा नाम विश्वनाथ है। अच्छा, मैंने आपको यूट्यूब में देखा, मन हो गया, इधर आ गया। यूट्यूब में देखा, मन हो गया, इधर आ गया। हिंदी उतना आता नहीं, थोड़ा थोड़ा आता है हिंदी। कन्नड़ में बात करते आप दे परमिशन, मैं कन्नड़ में बात कर रहा हूं। तो सर बताइए, कन्नड़ में बताइए, एक ओरिजिनल लगेगा हमारे व्यूअर्स को के नहीं, ओरिजिनली वीडियो बना रहे तो आप कन्नड़ में बताइए। थोड़ा थोड़ा आता है हिंदी, फुल साफ नहीं आएगा, इसलिए हम कन्नड़ में बात करते हैं। अच्छा स्नेहितरे, ನಾನು ಮೈಸೂರಿನ ಬಂದಿದ್ದೀನಿ, ಕರ್ನಾಟಕ ರಾಜ್ಯ ಮೈಸೂರು ಜಿಲ್ಲೆಯಿಂದ ಬಂದಿದ್ದೀನಿ. ನನ್ನ ವೃತ್ತಿ ಜೀವನ ಜಿಮ್ನಾಸಿಯಮ್ಮು ವ್ಯಾಯಾಮ ಶಾಲೆಯ ಒಂದು ತರಬೇತಿದಾರನಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇಷ್ಟಿನ ದಿನ ಯಾವುದಾದ್ರು ಒಂದು ಸಣ್ಣ ಒಂದು ಉದ್ಯಮ ಬೇಕು ಅಂತ ಹೇಳಿ ನಾನು ಹುಡುಕ್ತಾ ಇದ್ದೆ. ಯಾವುದಾದ್ರು ಒಂದು ಉದ್ಯಮ ಅಡಿಷನಲ್ ಆಗಿ ಒಂದು ಕೆಲಸ ಮಾಡಬೇಕು, ಒಂದು ವೃತ್ತಿ ಜೀವನ ಒಂದಷ್ಟು ಆದಾಯ ಬರಬೇಕು ಅಂತೇಳಿ ಒಂದು ಬೆನಿಫಿಟ್ ಬರಲಿ ಅಂತೇಳಿ ಹುಡುಕ್ತಾ ಇದ್ದೆ. ಯೂಟ್ಯೂಬಲ್ಲಿ ಸರ್ನ ನೋಡಿದೆ, ನಾನು ನೋಡಿದಾಗ ನನಗೆ ಇಷ್ಟ ಆಯಿತು ಅಂತಾರೆ. ಇದೊಂದು ವೃತ್ತಿ ಜೀವನ ನಾನು ಯಾಕೆ ಮಾಡಬಾರ್ದು ಅಂತ ನನ್ನಲ್ಲಿ ಮನಸ್ಸು ಬಂತು. ಆಗ ನಾನು ಕೆನರಾ ಬ್ಯಾಂಕಿಂಗ್ ಹೋಗಿ ನಾನು ಕೇಳಿದೆ, ಸರ್ ನಾನು ಈ ಥರ ಒಂದು ಐಸ್ ಕ್ರೀಮ್ ಮಿಷಿನ್ ಹಾಕಬೇಕು ಅಂತ ಇದ್ದೀನಿ, ಅವ್ರದ ಹತ್ರ ಒಂದು ಲೋನ್ ಮಾಡಿಕೊಡಿ ಅಂತ ಕೇಳಿದೆ. ನನಗೆ ಕೆನರಾ ಬ್ಯಾಂಕಿಂದ ನನಗೆ ಲೋನ್ ಮಾಡಿಕೊಟ್ರು, ಅವ್ರ ಹೆಸರಲ್ಲಿ ಐಸ್ ಕ್ರೀಮ್ ಮಿಷಿನ್ ಹಾಕಿ ಒಂದು ಸಣ್ಣದಾಗಿ ಒಂದು ವ್ಯಾಪಾರ ಮಾಡಬೇಕು ಅಂತ ಬಂದಿದ್ದೀನಿ. ಒಳ್ಳೆಯ ಇದಿದೆ, ಇದರ ಬಗ್ಗೆ ನನಗೆ ಅವರು ಬಿಡಿಸಿ ಹೇಳ್ತಾರೆ ಅಂತ ಬಂದಿದ್ದೀನಿ. ಓರ್ ಸರ್, ಆಪನೆ ಕೌನ್ಸಾ ಮಷಿನ್ ಬುಕ್ ಕರಾಯಾ ಹೈ ಕಂಪನಿ ಮೇ? ಈಗ ನಾನು ಬ್ಯಾಂಕಿಂದ ನನಗೆ ಲೋನ್ ಆಗಿದೆ, ಐಸ್ ಕ್ರೀಮ್ ಮಿಷಿನ್ ಒಂದು ಲೋನ್ ಆಗಿದೆ, ಮತ್ತು ಕಾಫಿ ಮಿಷಿನ್ ಒಂದು ಲೋನ್ ಆಗಿದೆ, ಮತ್ತು ಇದೊಂದು ಪಾಪ್ಕಾರ್ನ್ ಮಿಷಿನ್ ಒಂದು ಲೋನ್ ಆಗಿದೆ, ಮೂರು ಮಿಷಿನ್ ಲೋನ್ ಆಗಿದೆ. ಮೂರು ನನಗೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿಗೆ, ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ. ಇದನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅವರೇ ನನಗೆ ಸಜೆಷನ್ ಕೊಡ್ತಾರೆ. ಇದು ಒಂದು ನನ್ನ ವೃತ್ತಿ ಜೀವನ ಆಗುತ್ತೆ, ನನ್ನ ವ್ಯಾಪಾರ ಅಂತ ಆಗುತ್ತೆ, ಮತ್ತು ನನ್ನ ಜೀವನಕ್ಕೂ ಒಂದು ಬೆನಿಫಿಟ್ ಆಗುತ್ತೆ. ಎಲ್ಲರೂ ಎಲ್ಲ ಜನಗಳಿಗೆ ಒಂದು ಸಣ್ಣ ಬಂಡವಾಳದಲ್ಲಿ ಒಂದು ಮನೆ ನಡೆಸೋಕ್ಕೆ ಒಂದು ಅವಕಾಶ ಇದೆ, ಒಂದು ಜೀವನ ಮಾಡೋಕ್ಕೆ ಒಂದು ಅವಕಾಶ ಇದೆ ಅಂತೇಳಿ ನಾನು ಇಲ್ಲಿಗಂಟ ಬಂದಿದ್ದೀನಿ. ತಪ್ಪು ಉಪಯೋಗಿಸ್ಕೋಬೋದು ಅಂತ ನನಗೊಂದು ನಂಬಿಕೆ ಇದೆ. ಅದನ್ನು ಇದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀವಿ, ಕೊಡೋಕ್ಕೆ ಅವರು ಸಾಹೇಬರು ಬಂದಿದ್ದಾರೆ, ಅವ್ರು ನನಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತಾರೆ. ಓರ್ ಸರ್, ಮೇನ್ ಇಂಪಾರ್ಟೆಂಟ್ ಚೀಜ್ ಕಿ ಆಪ್ ಹಮಾರೆ ಕರ್ನಾಟಕಕ್ಕೆ ಜೋ ವ್ಯೂವರ್ಸ್ ಓರ್ ಕಸ್ಟಮರ್ ಹೇ ಉನ್ಕೆ ಲಿಯೆ ಹಮಾರಿ ಡಾಲ್ಫಿನ್ ಅಪ್ಲೈನ್ಸ್ ಕೆ ಬಾರೆ ಮೇ ಕ್ಯಾ ಕಹೆನಾ ಚಾಹೆಂಗೆ ಸರ್? ಇಲ್ಲ, ನಾನು ಇದು ಹೊಸ್ದಾಗಿ ಬಂದಿದ್ದೀನಿ, ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ತಾವು ಒಂದು ಮಾರ್ಗದರ್ಶನ ಕೊಟ್ಟರೆ ನಾನು ಇದನ್ನು ಒಂದು ಉನ್ನತವಾದ ಸ್ಥಾನಕ್ಕೆ ತಗೊಂಡು ಹೋಗ್ಬೋದು, ಮತ್ತು ಅಲ್ಲೇ ನಾನು ಪರಿಚಯ ಮಾಡ್ತಾರೆ ಎಲ್ಲರಿಗೂ. ಬೇಡಿಕೆ ಇದೆ, ಇವತ್ತಿನ ದಿನ ಮಕ್ಕಳು ಯಾವುದೇ ಮಕ್ಕಳು ಬಂದು ಐಸ್ ಕ್ರೀಮ್ ಅಪ್ಪ ಐಸ್ ಕ್ರೀಮ್ ಪಪ್ಪ ಐಸ್ ಕ್ರೀಮ್ ಅಂತಾರೆ. ಐಸ್ ಕ್ರೀಮ್ ಕೇಳಿದಾಗ ಒಂದು ಬೆನಿಫಿಟ್ ಇದೆ, ಎಲ್ಲ ಮಕ್ಕಳಿಗೂ ಒಂದು ಆರೋಗ್ಯಕರವಾದ ರುಚಿಕರವಾದಂಥ ಒಂದು ಐಸ್ ಕ್ರೀಮು ಇದೆ, ಮತ್ತು ಕಾಫಿ ಎಮರ್ಜೆನ್ಸಿ ಆ ಗಲೀಜು ಮಾಡ್ಕೊಂಡು ಟೀ ಡಿಕಾಕ್ಸನ್ ಎಲ್ಲ ಸೋತ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಅದನ್ನು ಕಾಫಿ ಮಿಷಿನು ಮಾಡ್ತಾ ಇದ್ದೀನಿ, ಮತ್ತು ಟೈಮ್ ಪಾಸ್ ಈಗ ಚಳಿಗಾಲ ಬಂತು, ಮಳೆಗಾಲ ಬಂತು, ರೈನ್ ಸೀಸನಲ್ಲಿ ಆಗುತ್ತೆ, ಅದು ಟೇಸ್ಟಿಯಾಗಿರಲಿ ಅಂತೇಳಿ ಒಂದು ಪಾಪ್ಕಾರ್ನ್ ಮಿಷಿನ್ ಅಂತ ಮೂರು ಮಿಷಿನ್ ನಾನು ಆಯ್ಕೆ ಮಾಡಿದ್ದೀನಿ. ಮುಂದೆ ಯಾವ್ದು ಆಯ್ಕೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಈ ಮೂರು ಮಿಷಿನ್ ಆಯ್ಕೆ ಮಾಡಿದ್ದೀನಿ. तो अभी हम सर को थोड़ा इसमें से सब फ्लेवर कैसे बनाना है, कैसे उसका रेसिपीज बनाना है, तो हम ये वीडियोस के अंदर टोटली डिटेल सर को देंगे। और यहाँ पे हमने एक वेनिला का फ्लेवर्स डाला है, एक चॉकलेट्स का फ्लेवर डाला है और यहाँ पे मिल्क भी हमने रखा हुआ है। तो हम सर को बना के दिखाएंगे कैसे बनाना है। सबसे पहले सर, ये वेनिला का पाउडर से इसका ये फ्लेवर से इसका जो रॉ मटेरियल पाउडर्स रहता है वो हम इसके अंदर 500 ग्राम पाउडर डालेंगे। इसके अंदर ये वेनिला का पाउडर से 500 ग्राम डालेंगे। ये एक किलो पाउडर होता है, उसके अंदर चार लीटर मिल्क डाला जाता है। तो अभी हम इसको पाउडर आधा डालेंगे, 500 ग्राम पाउडर डालेंगे और 2 लीटर मिल्क डालेंगे इसके अंदर। ये इसका मिल्क हमने कूल क्रीम वाला मिल्क लिया है अमूल कंपनी का, ये भी मिल्क हम इसके अंदर मिक्स करेंगे। फोर पैकेट मिल्क डालेंगे, अभी ये पिसा हुआ है।
चार पैकेट मिल्क डाल दिया हमने। वेनिला का फ्लेवर से इसको टैंक में फिल अप करेंगे। ये फिल कर दिया है, उसके बाद हम दूसरा हमारा फ्लेवर से चॉकलेट का वो बनाएंगे। कंप्लीट हो चुका है फ्लेवर अपना। अभी हमें इसको बाउल में चॉकलेट को भी फिल अप कर देंगे। ये फ्लेवर फिल अप हो चुका है चॉकलेट का भी। उसके बाद हम यहाँ थोड़ा वॉश का बटन दबाएंगे। अभी यहाँ पे फ्रीजिंग का बटन है, फ्रीज का है, आइसक्रीम जमाने के लिए बटन दबाया जाता है, ये दबा दिया है अभी हमने। अभी इसको मशीन को प्रोसेसिंग चालू हो गया है आइसक्रीम बनाने के लिए। और यहाँ पे टेम्परेचर बताएगा आपको, 35 टेम्परेचर है इसका, जहाँ पे आइसक्रीम बनता है इसका 35 का टेम्परेचर है, और 9 का टेम्परेचर है जहाँ पे मटेरियल हमने डाला है। इसको भी ठंडा करेगा कंप्रेसर, क्योंकि ये मटेरियल भी ख़राब नहीं होना चाहिए, ठीक है। और यहाँ पे आइसक्रीम जब जितना रेडी होगा 100% बन के शेप बन जाएगा इसका, 100% रेडी हो जाएगा, मशीन ऑटोमेटिक कट हो जाएगा। फर्स्ट टाइम पहली बार माल डालने पर आपको 10 मिनट का टाइम लेगी मशीन, 10 मिनट। एक बार आइसक्रीम जम गया, फिर मटेरियल डालते रहो, निकालते रहो, डालते रहो, निकालते रहो, 1 घंटे के अंदर 350 काउन का कैपेसिटी है मशीन का 1 घंटे के अंदर। फिर कुछ आपको करना नहीं है, मटेरियल डालो और निकालो, मटेरियल डालो और आइसक्रीम निकालो, और कुछ नहीं करना है। तो अभी हम 10 मिनट के बाद आइसक्रीम रेडी होने के बाद आपके सामने फिर सर को टेस्ट करा के बताएंगे, और सर से पूछेंगे कि कैसा उनको टेस्ट और क्वालिटी लगा। स्नेहितरे, ಈಗ ನನಗೆ ಐಸ್ ಕ್ರೀಮ್ ಪೌಡ್ರ್ ನಾಗ ಹಾಲು ತಂದರು, ಪೌಡ್ರ್ ತಂದರು, ಮತ್ತು ಇಲ್ಲಿ ವೆರೈಟೀಸು ಡಿಸೈನ್ ಏನೇನು ಮಾಡಬೇಕು ಅಂತ ಬಂದು ತೋರಿಸಿದ್ರು. ಅರ್ಧ ಲೀಟರ್ಗೆ ಅರ್ಧ ಕೆ ಜಿ ಪೌಡರ್ಗೆ 1-2 ಲೀಟರ್ ಹಾಲು ಅಂತ ಹೇಳಿದ್ದಾರೆ. ಅದನ್ನು ಮಿಕ್ಸ್ ಮಾಡಿದ್ರು, 2 ಫ್ಲೇವರ್ ಇಲ್ಲಿ ಹಾಕಿದ್ದಾರೆ, ಬಿಸಿನ ಚಾಲಿ ಮಾಡಿದ್ದಾರೆ, 10 ನಿಮಿಷ ಕಾಲಾವಕಾಶ ಕೇಳಿದ್ದಾರೆ ಅವರು. 10 ನಿಮಿಷ ಆದಮೇಲೆ ನಾನು ಇದು ಯಾವ ಥರ ಇದೆ ಅಂತ ತೋರಿಸ್ತೀನಿ ಅಂತೇಳಿ ಟೈಮ್ ತಗೊಂಡಿದ್ದಾರೆ. ಮತ್ತು 10 ನಿಮಿಷ ಆದಮೇಲೆ ಮತ್ತೆ ಬ್ರೇಕ್ ಆದಮೇಲೆ ಮತ್ತೆ ಸಿಗೋಣ. ಐಸ್ ಕ್ರೀಮ್ ಓಕೆ ತಯಾರ್ ಹೋ ಚುಕಾ ಹೇ, 10-11 ಮಿನಿಟ್ ಮೇ ಐಸ್ ಕ್ರೀಮ್ ಕಂಪ್ಲೀಟ್ ಹೋ ಚುಕಾ ಹೇ. ಅಭಿ ಹಮಾರೆ ಸರ್ ಕೋ ಥೋಡಾ ಟೇಸ್ಟ್ ಕರಾಯೆಂಗೆ ಔರ್ ಆಪ್ಕೋ ರಿವ್ಯೂ ದೇಂಗೆ ಹಮಾರೆ ಸರ್ ಕೆ ಕೇಸಾ ಕ್ವಾಲಿಟಿ ಲಗಾ, ಕೇಸಾ ಟೇಸ್ಟ್ ಲಗಾ. ತೊ ಹಮ್ ಥೋಡಾ ಸರ್ ಕೋ ಟೇಸ್ಟ್ ಕರೆಂಗೆ ವೆನಿಲಾ ಕಾ ಫ್ಲೇವರ್ ಇಸ್ಕೆ ಅಂದರ್. आप देख सकते हो वेनिला का हमने फ्लेवर निकाला है, उसके ऊपर हम थोड़ा स्ट्रॉबेरी का टॉपिंग्स डालेंगे इसके अंदर। ये जो टॉपिंग्स हमने यहाँ पे रखा हुआ है, ये टॉपिंग्स डालेंगे इसके ऊपर, और थोड़े इंटीग्रेंट्स भी डालेंगे, अलग अलग कलर्स के इंटीग्रेंट्स डालेंगे। लीजिए सर, जरा टेस्ट करके बताइए हमारे व्यूअर्स को कैसा क्वालिटी लगा इसका। ಬಹುತ್ ಬಡಿಯಾ, ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ನನಗೆ ಐಸ್ ಕ್ರೀಮ್ನ. ಮತ್ತೆ ನಾನು ಒಂದ್ಸಾರಿ ಯಾಕೆ ಟ್ರೈ ಮಾಡಬಾರ್ದು, ನಾನು ಒಂದ್ಸಾರಿ ಮಾಡ್ತೀನಿ ಸರ್, ಪ್ಲೀಸ್ ನಾನು ಒಂದ್ಸಾರಿ ಮಾಡ್ತೀನಿ. ಅಭಿ ಸರ್ ಭೀ ಥೋಡಾ ಫೀಲ್ ಕರ್ಕೆ ಬತಾಯೆಂಗೆ ಮರೆಗೂ, ಟೇಸ್ಟ್ ಕರೆಂಗೆ ಭರ್ಕೆ, ಮಿಕ್ಸ್ ವಾಲಾ ಬರೆಂಗೆ ಸರ್. ನಾನು
ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ಐಸ್ ಕ್ರೀಮ್ನ ಮಾಡಿದ್ದೀನಿ. ಯಾಕಂದರೆ ಇದು ನಾನು ಒಂದು ವೃತ್ತಿಜೀವನ ಅಂತ ಮಾಡ್ಕೊತಾ ಇದ್ದೀನಿ, ಒಂದು ಕೆಲಸ ಅಂತ ಮಾಡ್ಕೊತಾ ಇದ್ದೀನಿ. ಅದರಿಂದ ನನಗೆ ಇದು ಯಾವ ರೀತಿ ಮಾಡಬೇಕು ಅಂತ ನನಗೊಂದು ಸ್ವಲ್ಪ ಐಡಿಯಾ ಕೊಡ್ತಾ ಸಿಕ್ಕಿದ್ರೆ ನಾನೇ ಮಾಡ್ಬೋದು. ಮತ್ತು ಮನೆಗಳಿರ್ತಕ್ಕಂಥ ಹೆಂಗಸುಗಳು ಯಾರೋ ಮನೆ ಹೌಸ್ ವೈಫ್ಗಳು ಇರ್ತಾರೆ, ಒಂದು ಸಣ್ಣ ಅವ್ರಿಗೊಂದು ಉದ್ಯಮ ಆಗುತ್ತೆ, ಇದು ಅವ್ರಿಗೊಂದು ವ್ಯಾಪಾರ ಆಗುತ್ತೆ. ಅದನ್ನು ನಾನು ಮಾಡಿದ್ದೀನಿ ಫಸ್ಟ್ ಟೈಮ್. ನಾನು ಇವ್ರು ಯಾವ ಥರ ಸೇವ್ ಮಾಡ್ರೆ ಅದೇ ಥರ ನಾನು ಒಂದು ಮಾಡ್ತೀನಿ. ನಾನು ಇದು ನಮ್ಮೂರಲ್ಲೇ ಸಿಗುತ್ತೆ, ಇದು ಜೆಮ್ಸ್ ಅಂತೇಳಿ. ಇದಕ್ಕೆ ಲೈಟಾಗಿ ಡಿಸೈನ್ ಮಾಡಿದ್ದಾರೆ, ನಾನು ತೋರಿಸಿದ್ದಾರೆ ಈ ಡಿಸೈನ್. ನಾನು ಒಂದ್ಸಲ ಟ್ರೈ ಮಾಡ್ತಾ ಇದ್ದೀನಿ ಈ ಡಿಸೈನ್ ಯಾವ ಥರ ಮಾಡ್ಬೇಕಂತೇಳಿ. ಈ ಸೇವ್ ಅಂತೇಳಿ ಕಲರ್ ಸೇವ್ಸ್, ಇದು ಕನಿಷ್ಠ ಅಂದರೆ ಕನಿಷ್ಠ ಆರು ಕಲರ್ಸ್ ಬರ್ತಿದೆ ಇದರಲ್ಲಿ. ಸರ್, ಫಸ್ಟ್ ಟೈಮ್ ಐಸ್ ಕ್ರೀಮ್ ಮಿಷಿನ್ ತಗೊಳಕ್ಕೆ ಬಂದೆ. ನಾನೇ ನಿಮಗೆ ಐಸ್ ಕ್ರೀಮ್ನ ಮಾಡ್ಕೊಟ್ಬಿಟ್ಟಿದ್ದೀನಿ, ದಯವಿಟ್ಟು ಪ್ಲೀಸ್ ತಗೋಬೇಕು. ನಾನು ಮಾಡಿದ್ದೆ. ನಾನು ನೀವು ಸ್ಪೀಕರ್ಸಿ ಟೇಸ್ಟ್ ಹೇಳಿ, ನನ್ನ ಟೇಸ್ಟ್ ಹೇಳಿ. ಇವಾಗ ನೀವು ಬಹುತ್ ಅಚ್ಚವನೇ, ಬಹುತ್ ಅಚ್ಚಾಯ್ ಫಸ್ಟ್ ಟೈಮ್ ಬನ್ನೇ ಅಚ್ಚವನೇ ಒಳಿಯಾಗಿ ಒಳ್ಳಿ. ಇದು ನಾನು ಮೊದಲನೇ ಐಸ್ ಕ್ರೀಮ್ ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ತುಂಬ ದೂರದಿಂದ ಬಂದಿದ್ದೀನಿ ನಾನು ಈ ಐಸ್ ಕ್ರೀಮ್ ಮಿಷಿನ್ ತಗೊಳಕ್ಕೆ ಅಂತೇಳಿ. ಕರ್ನಾಟಕದ ಮೈಸೂರಿಂದ ಬಂದಿದ್ದೀನಿ. ದಯವಿಟ್ಟು ಈ ಐಸ್ ಕ್ರೀಮ್ ನನಗೆ ಮಾಡಿಕೊಡೋದು ಮತ್ತು ಇದನ್ನು ತೋರಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ ಅರ್ಪಿಸ್ತಾ ಇದ್ದೀನಿ. ಓರ್ ಸರ್, ಥೋಡಾ ಆಪ್ನೇ ಹಮಾರಾ ಜೊ ಡೀಲ್ ಹುವಾ ಹೈ ಆಪ್ಕೋ ಕೋಟೇಶನ್ ದಿಯಾ ಹೈ ಹಮ್ನೆ ಔರ್ ಆಪ್ ಜೊ ಡೀಲ್ ಲೇಕೆ ಆಯೆ ತೋ ಥೋಡಾ ಹಮಾರೇ ವ್ಯೂವರ್ಸ್ ಕೋ ಭೀ ಬತಾ ದೇತೆ ಹೈ ಹಮ್. ಓಕೆ, ಯೇ ಹಮ್ನೆ ಸರ್ ಕೋ ಕೋಟೇಶನ್ ಬನಾ ಕೇ ದಿಯಾ ಥಾ ಹಮಾರಾ ಜೊ ಇನ್ಹೋನೆ ಬ್ಯಾಂಕ್ ಮೇ ಸಬ್ಮಿಷನ್ ಕೇ ಲಿಯೇ ರಖಾ ಹುವಾ ಥಾ, ಯೇ ಕೋಟೇಶನ್ ಹೈ ಹಮಾರೀ ಕಂಪ್ನಿ ಕಾ. ಔರ್ ಯೇ ಸರ್ ಯಹಾಂ ಪೇ ಸಾಥ್ ಮೇ ಯೇ ಸ್ನೇಹಿತರೆ, ಇವತ್ತು ಕೆನರಾ ಬ್ಯಾಂಕು ನನಗೆ ಒಂದು ಪುಟ್ಟದಾಗಿ ಸಹಾಯ ಮಾಡಿದೆ, ಒಂದು ವ್ಯಾಪಾರೀಕರಣಕ್ಕೋಸ್ಕರ ಒಂದು ಐಸ್ ಕ್ರೀಮ್ ಮಿಷಿನ್ ಬಗ್ಗೆ. ನಾನು ಇವ್ರ ಹತ್ರ ಬಂದು ಮೀಟ್ ಕೇಳಿದೆ, ಸರ್ ನನಗೆ ಐಸ್ ಕ್ರೀಮ್ ಮಿಷಿನ್ ಬೇಕಾಗಿದೆ, ಎಷ್ಟು ದುಡ್ಡು ಎಷ್ಟಾಗುತ್ತೆ ಅಂತೇಳಿ. ನನಗೆ ಮೂರು ಮಿಷಿನ್ ಬೇಕು ಅಂತ ಹೇಳಿದೆ. ಮೂರು ಮಿಷಿನಿಂದ ಐಸ್ ಕ್ರೀಮ್ ಮಿಷಿನು, ಕಾಫಿ ಮಿಷಿನು, ಪಾಪ್ಕಾರ್ನ್ ಮಿಷಿನ್, ಮೂರು ಮಿಷಿನ್ ಕೇಳಿದೆ. ಮೂರು ಮಿಷಿನ್ಗೆ ನನಗೆ ಡಿಸ್ಕೌಂಟ್ ಹೋಗಿ 246,120 ರೂಪಾಯಿ ಆಗಿದೆ ಬಿಲ್ಲು. 246,120 ರೂಪಾಯಿ ಬಿಲ್ಲಾಗಿದೆ. ಅದು ಕೆನರಾ ಬ್ಯಾಂಕ್ ನನಗೆ ಸಹಾಯ ಮಾಡಿದೆ. ಈ ದುಡ್ಡು ಮತ್ತು ಈ ಚೆಕ್ಕು 246,000 ರೂಪಾಯಿದ 146,120 ರೂಪಾಯಿ ಚೆಕ್ಕು ಮತ್ತು ಕೊಟೇಶನ್ ಎರಡೂ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ಈ ಐಟಮ್ನ ನನಗೆ ಕರ್ನಾಟಕಕ್ಕೆ ಮೈಸೂರು ಕಳಿಸ್ತಾರೆ ಅಂತ ನಂಬ್ಕೊಂಡಿದ್ದನ್ನು ಕೊಡ್ತಾ ಇದ್ದೀನಿ ಸರ್. ಯಪ್ ದೇಖ್ ಸಕ್ತೆ ಓ ಡಿಮಾಂಡ್ ಡ್ರಾಪ್ ಭೀ ಲೇಕೆ ಆಯೋ ಸಾಥ್ ಮೇ ಓರೆ ಕೊಟೇಶನ್ ಭೀ ಯಪ್ ದೇಖ್ ಸಕ್ತೆ ಪೂರಾ. ಓಕೆ ಸರ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಅಂತ ಹರ್ಷಿಸಿ ನಿಮ್ಮನ್ನು ನಂಬ್ಕೊಂಡು ನಾವು ಮಿಷಿನ್ನ ಮೈಸೂರು ತಗೊ ಹೋಗ್ತಾ ಇದೀವಿ ಕರ್ನಾಟಕಕ್ಕೆ ಫಸ್ಟ್ ಟೈಮು. ಇದನ್ನು ಒಳ್ಳೇದಾಗ್ಲಿ ಅಂತ ನಮ್ಮನ್ನೆಲ್ಲ ಹರ್ಷಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸರ್.